ಅಂಗಡಿಗೆ ಹೋಗಿ ಒಂದು ಪ್ಯಾಕ್ ನಂದಿನಿ ಹಾಲು ಕುಡಿ ಅಂತ ನಾವು ಸಾಮಾನ್ಯವಾಗಿ ಕೇಳ್ತೀವಿ. ಆದರೆ ನಂದಿನಿಯಲ್ಲಿ ಹಸಿರು, ನೀಲಿ, ಆರೆಂಜ್ ಹೀಗೆ ಬೇರೆ ಬೇರೆ ರೀತಿಯ ಹಾಲಿನ ಪ್ಯಾಕೆಟ್ಗಳಿವೆ. ಆದರೆ ಯಾವ ಕಲರ್ನ ಪ್ಯಾಕೆಟ್ ಹಾಲನ್ನು ಯಾವುದಕ್ಕೆ ಬಳಸಬೇಕು ಅನ್ನುವ ಮಾಹಿತಿ ಹೆಚ್ಚಿನವರಿಗಿಲ್ಲ. ಆ ಮಾಹಿತಿ ಈ ವಿಡಿಯೋದಲ್ಲಿದೆ. ಬೆಳಿಗ್ಗೆ ಎದ್ದು ಹಾಲು ಕಾಯಿಸಿ ಕುಡಿಯಲು ಕಷ್ಟ ಆಗುತ್ತಾ? ಹಾಗಾದರೆ ನಂದಿನಿ ಗುಡ್ ಲೈಫ್ ನಿಮ್ಮ ಆಯ್ಕೆಯಾಗಲಿ. ಯಾಕಂದರೆ 137°C ತಾಪಮಾನದಲ್ಲಿ 4 ನಿಮಿಷಗಳ ಕಾಲ ಈ ಹಾಲನ್ನು ಕಾಯಿಸಿರ್ತಾರೆ. ನಂದಿನಿಯ ಹಸಿರು ಬಣ್ಣದ ಪ್ಯಾಕೆಟ್ ಹೋಮೋಜಿನೈಸ್ಡ್. ಕಾಫಿ ಚಹಾ ಮಾಡಲು ಹಸಿರು ಪ್ಯಾಕೆಟ್ ಹಾಲು ಉತ್ತಮ ಆಯ್ಕೆ. ಗಟ್ಟಿ ಕಾಫಿ ಬೇಕಾದರೆ ನಂದಿನಿಯ ತುಸು ನೇರಳೆ ಬಣ್ಣದ ಪ್ಯಾಕೆಟ್ ಅಂದರೆ ನಂದಿನಿ ಸಮೃದ್ಧಿ ಹಾಲು ಬೆಸ್ಟ್ ಆಯ್ಕೆ. ಪಾಯಸ ಅಥವಾ ಹಾಲಿನಿಂದ ಮಾಡುವ ಸಿಹಿ ಪದಾರ್ಥಗಳಿಗೆ ಕೂಡ ಇದೇ ಹಾಲು ಉತ್ತಮ. ಗಟ್ಟಿ ಮೊಸರು ಮಾಡಬೇಕಾದ್ರೆ ನಂದಿನಿಯ ಸ್ಪೆಷಲ್ ಹಸಿರು ಬಣ್ಣದ ಪ್ಯಾಕೆಟ್ ಅಂದರೆ ಸ್ಪೆಷಲ್ ಟೋನ್ಡ್ ಮಿಲ್ಕ್ ಪ್ಯಾಕೆಟ್ ನ ತಗೊಳ್ಳಿ. ಪುಟ್ಟ ಮಕ್ಕಳಿಗಾದ್ರೆ ಹಸಿರು ಬಣ್ಣದ ಪ್ಯಾಕೆಟ್ ಹಾಲು ಉತ್ತಮ. ಯಾಕಂದ್ರೆ ಬೇರೆ ಪ್ಯಾಕೆಟ್ ನಲ್ಲಿ ಹಸು ಹಾಲಿನ ಜೊತೆಗೆ ಎಮ್ಮೆ ಹಾಲು ಕೂಡ ಸೇರಿಕೊಂಡಿರುತ್ತೆ. ಹಿರಿಯರಿಗಾದ್ರೆ ನಂದಿನಿಯ ಗುಡ್ ಲೈಫ್ ಸ್ಲಿಮ್ ಸ್ಕಿಮ್ ಮಿಲ್ಕ್ ಪ್ಯಾಕೆಟ್ ಕೂಡ ಬೆಸ್ಟ್ ಆಯ್ಕೆ. ಇದರಲ್ಲಿ ಕೊಬ್ಬಿನಂಶ ಕಡಿಮೆ ಇರುತ್ತೆ. ಹಳದಿ ಕಿತ್ತಳೆ ಬಣ್ಣದ ಡಬಲ್ ಟೋನ್ಡ್ ಮಿಲ್ಕ್ ಪ್ಯಾಕೆಟ್ ನಲ್ಲೂ ಕೊಬ್ಬು ಕಡಿಮೆ ಇರುತ್ತೆ. ಬೆಳೆಯುವ ಮಕ್ಕಳಿಗಾದರೆ ಕಿತ್ತಳೆ ಬಣ್ಣದ ನಂದಿನಿಯ ಶುಭಂ ಪ್ಯಾಕೆಟ್ ಉತ್ತಮ. ಯಾಕಂದ್ರೆ ಇದರಲ್ಲಿ ಬೆಳೆಯುವ ಮಕ್ಕಳಿಗೆ ಬೇಕಾಗುವ ಕೊಬ್ಬಿನಂಶ ಇರುತ್ತೆ. ಇನ್ನು ನಂದಿನಿ ಸ್ಮಾರ್ಟ್ ಡಬಲ್ ಟೋನ್ಡ್ ಹೋಮೋಜಿನೈಸ್ಡ್ ಮಿಲ್ಕ್ ಫಿಟ್ನೆಸ್ ಬಗ್ಗೆ ಕಾಳಜಿ ಇರುವವರಿಗೆ ಉತ್ತಮ. ಇನ್ನು ಹೊಸ ಸೇರ್ಪಡೆಯಾಗಿ ಕನಿಷ್ಠ 6% ಕೊಬ್ಬು ಒಳಗೊಂಡಿರುವ ಕೆನೆಭರಿತ ಹಾಗೂ ರುಚಿಕರ ಹಾಲು ನಂದಿನಿ ಎಮ್ಮೆ ಹಾಲು. ಪೋಷಕಾಂಶಗಳು ಹೆಚ್ಚಿರುವ ಈ ಹಾಲು ಕಾಫಿ ಮತ್ತು ಗಟ್ಟಿ ಮೊಸರಿಗೆ ಸೂಕ್ತ.